ಜನರ ಮನರಂಜನೆಗಾಗಿ ನಮ್ಮಲ್ಲಿ ಹಲವು ಕಲಾ ಪ್ರಕಾರಗಳಿವೆ. ಒಂದಕ್ಕಿಂತ ಒಂದು ವಿಶೇಷವಾಗಿರುವ ಈ ಕಲೆಗಳು ಜನರಿಗೆ ಮನರಂಜನೆ ನೀಡುವ ಜೊತೆಗೆ ಅವರಲ್ಲಿರುವ ಸೃಜನಶೀಲತೆಯನ್ನು ಅರಳಿಸುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಇಂತಹ ಕಲೆಗಳಲ್ಲಿ ನಾಟಕ ಅಥವಾ ರಂಗಭೂಮಿ ಕೂಡ ಒಂದು. ಮಾರ್ಚ್ 27ರಂದು ವಿಶ್ವದ ವಿವಿಧ ದೇಶಗಳಲ್ಲಿ ಪ್ರತಿ ವರ್ಷ ಡ್ರಾಮಾ ಡೇ, ಥಿಯೇಟರ್ ಡೇ ಅಥವಾ ವಿಶ್ವ ರಂಗಭೂಮಿ ದಿನ ಎಂದು ಆಚರಣೆ ಮಾಡ್ತಾರೆ. ಈ ದಿನವನ್ನ ಪರಿಚಯಿಸಿದ್ದು ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್. ಈ ದಿನಾಚರಣೆ ಮೊದಲ ಬಾರಿಗೆ 1961ರಲ್ಲಿ ಆರಂಭವಾಯಿತು. ಇಂದಿಗೂ ಈ ದಿನವನ್ನ ರಂಗಭೂಮಿ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಆಚರಣೆ ಮಾಡ್ತವೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಸಹ ಎಲ್ಲೆಡೆ ರಂಗ ತಂಡಗಳು ವಿಶ್ವ ರಂಗಭೂಮಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದವು. ಶಿವಮೊಗ್ಗ ರಂಗಾಯಣ ಶಿವಮೊಗ್ಗದಲ್ಲಿ ಜಾಥಾ ಹಮ್ಮಿಕೊಂಡಿದ್ದು ಹಿರಿಯ ರಂಗಕರ್ಮಿ ಕಾಂತೇಶ್ ಕದರ ಮಂಡಳಿಗೆ ಚಾಲನೆಯನ್ನ ನೀಡಿದ್ರು. ರಂಗಾಯಣ ನಿರ್ದೇಶಕ ಸಂದೇಶ್ ಚವಳಿ, ರಂಗ ಸಮಾಜದ ಸದಸ್ಯ ಆರ್ ಎಸ್ ಹಾಲಸ್ವಾಮಿ, ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕೊಟ್ರಪ್ಪ ಹಿರೇಮಗಡಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಗೌರಿಶಂಕರ್, ರಂಗಾಯಣದ ಕಲಾವಿದರು, ಶಿವಮೊಗ್ಗದ ಹವ್ಯಾಸಿ ಕಲಾವಿದರು ಪಾಲ್ಗೊಂಡಿದ್ರು. ರಂಗ ಕಲಾವಿದರಿಗೆ ಜೈವಾಗಲಿ ಜೈವಾಗಲಿ. ರಂಗಭೂಮಿ ರಂಗಭೂಮಿ ಚಿರಾಯುವಾಗಲಿ. ಶಿವಮೊಗ್ಗದ ರಂಗಾಯಣದಲ್ಲಿಯೂ ಕೂಡ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಅಶೋಕ ವೃತ್ತದಲ್ಲಿನ KSRTC ಬಸ್ ನಿಲ್ದಾಣದಿಂದ ರಂಗಾಯಣದವರೆಗೂ ಜಾಥಾ ನಡೆಯಿತು. ಈ ಕುರಿತು ಕನ್ನಡ ಮೀಡಿಯಂ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವ ಒಂದು ವಾಕ್ ಥ್ರೂ ಇಲ್ಲಿದೆ ನೋಡಿ. ವಿಶ್ವ ರಂಗಭೂಮಿ ದಿನದ ಶುಭಾಶಯಗಳು. ಇವತ್ತು ವಿಶ್ವಾದ್ಯಂತ ರಂಗಭೂಮಿ ಕಲಾವಿದರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗ ರಂಗಾಯಣದಲ್ಲೂ ಸಹ ಶಿವಮೊಗ್ಗದ ಎಲ್ಲ ಕಲಾವಿದರು ಒಂದು ಜಾಥಾವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಜಾಥಾ ಬಸ್ ನಿಲ್ದಾಣದಿಂದ ಆರಂಭವಾಗಿ ಸುವರ್ಣ ಸ್ಮೃತಿ ಭವನದವರೆಗೂ ರಂಗಾಯಣದವರೆಗೂ ಬಂದಿದೆ. ಈಗ ಈ ಜಾಥಾ ರಂಗಾಯಣವನ್ನು ಪ್ರವೇಶ ಮಾಡ್ತಿದೆ, ನೀವು ನೋಡ್ಬೋದು. ಈಗ ಶಿವಮೊಗ್ಗದ ಎಲ್ಲ ರಂಗಭೂಮಿ ಕಲಾವಿದರು ಸಹ ಒಂದು ವೈವಿಧ್ಯಮಯವಾದ ವೇಷವನ್ನು ಧರಿಸಿ ಬಸ್ ನಿಲ್ದಾಣದಿಂದ ರಂಗಾಯಣದವರೆಗೂ ಜಾಥಾವನ್ನು ಮಾಡಿದ್ದಾರೆ. ಈಗ ನಾವು ನಮ್ಮ ಜೊತೆಗೆ ರಂಗಾಯಣದ ನಿರ್ದೇಶಕರಾದ ಸಂದೇಶ್ ಚೌಳಿಯವರಿದ್ದಾರೆ ನಮ್ಮ ಜೊತೆಗೆ. ಸಂದೇಶ್ ಚೌಳಿಯವರು, ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ, ನಿಮ್ಮ ಅನುಭವದಲ್ಲಿ ರಂಗಭೂಮಿ ಅಂದ್ರೇನು? ಸರ್, ಸಮಾಜದ ಅಂಕುಟಂಕುಗಳನ್ನು ತಿದ್ದಿ ಅದರ ಸುಧಾರಣೆಗೆ ಹಗಲಿರುಳು ಅಹಿರ್ನಿಶಿ ದುಡಿತಾ ಇರ್ತಕ್ಕಂಥ
ಒಂದು ವರ್ಗ ಇದೆ, ಆ ವರ್ಗ ಆ ರಂಗಭೂಮಿ. ಆ ರಂಗಭೂಮಿಯನ್ನ, ರಂಗಭೂಮಿಯ ಕಲಾವಿದರನ್ನ ನೆನಪಿಸ್ಕೊಳ್ತಕ್ಕಂತ ಒಂದು ದಿವಸ ಇವತ್ತು. ನಮ್ಮ ರಂಗಾಯಣದ ಕಲಾವಿದರು ಮತ್ತೆ ಶಿವಮೊಗ್ಗ ರಂಗ ತಂಡಗಳ ಹವ್ಯಾಸಿ ಕಲಾವಿದರು ಸೇರಿಬಿಟ್ಟು ಇವತ್ತು ಈ ಒಂದು ಸಂಭ್ರಮದ ಕ್ಷಣವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಶಿವಮೊಗ್ಗ ರಂಗಾಯಣ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಹಾಕೊಂಡಿದೆ. ಅದರಲ್ಲಿ ಈ ಕಾಲ್ನಡಿಗೆ ಜಾಥಾ, ಸಾಂಸ್ಕೃತಿಕ ನಡಿಗೆ ಕೂಡ ಒಂದು. ಧನ್ಯವಾದಗಳು. ಬಹಳ ಸಂಭ್ರಮದಲ್ಲೇ ಜಾಥಾ ನಡೀತಾ ಇದೆ ಬಸ್ ನಿಲ್ದಾಣದ ರಂಗಾಯಣದವರೆಗೆ. ಹೌದು ಸರ್, ಎಲ್ಲ ಕಲಾವಿದರು ಮತ್ತು ವಿಶೇಷವಾಗಿ ನಮ್ಮ ರಂಗಾಯಣದ ಕಲಾವಿದರು ಬಹಳ ಸಂಭ್ರಮದ ಒಂದು ಕ್ಷಣ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಈ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ನಾವು ಬಹಳ ದಿನದಿಂದ ಕಾತರಿಸ್ತಾ ಇದ್ವಿ. ರಂಗಭೂಮಿ ಚಿರಾಯುವಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ರಂಗ ಚಟುವಟಿಕೆಗಳ ಮೂಲಕ ಸಮಾಜ ಸುಧಾರಣೆಗೆ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸಂದೇಶ ರಂಗಭೂಮಿ ಚಿರಾಯುವಾಗಲಿ ಅನ್ನೋ ಮಾತನ್ನ ಹೇಳ್ತಾರೆ, ಇದು ನಿಜವಾದ ರಂಗಭೂಮಿಯ ಸಂದೇಶ ಆಗಿದೆ. ಈಗ ನಮ್ಮ ಜೊತೆಗೆ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಕೊಟ್ರಪ್ಪ ಹಿರೇಮಾಗಡಿ ಅವರು ನಮ್ಮ ಜೊತೆಗೆ. ಕೊಟ್ರಪ್ಪ ಹಿರೇಮಾಗಡಿ ಅವರೇ, ರಂಗಭೂಮಿ ದಿನಾಚರಣೆ ಶುಭಾಶಯಗಳು. ಶುಭಾಶಯಗಳು ನಿಮಗೂ ಕೂಡ. ಶುಭಾಶಯಗಳು. ರಂಗಭೂಮಿ ಅಂದರೆ ತಮ್ಮ ಮಾತಿನಲ್ಲಿ ಏನು? ರಂಗಭೂಮಿ ಅಂದರೆ ಬದುಕಿನ ಒಟ್ಟಾರೆ ಕಥನಗಳ ಸಂವಹನ, ನಟ ಮತ್ತು ಪ್ರೇಕ್ಷಕರ ಮಧ್ಯೆ ಬದುಕಿನ ಒಟ್ಟಾರೆ ಕಥನಗಳ ಸಂವಹನ ರಂಗಭೂಮಿ ಯಾವತ್ತೂ ಮಾಡ್ತಿರುತ್ತೆ. ಸಮಾಜವನ್ನು ಅದು ಸೌಹಾರ್ದಯುತವಾಗಿ ನಡೆಸೋ ಕಡೆಗೆ ಅದು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋದು. ಅದೇ ರಂಗಭೂಮಿಯ ಶುಭಾಶಯಗಳನ್ನು ಈ ಮೂಲಕ ಕಲಾವಿದರಿಗೆ ಮತ್ತೆಲ್ಲರಿಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳನ್ನು ಬಯಸ್ತಾ ಇದ್ದೆ. ಧನ್ಯವಾದಗಳು ಕೊಟ್ರಪ್ಪ ಅವರೇ. ನಮ್ಮ ಜೊತೆಗೆ ಕಾಂತೇಶ್ ಕದ್ರಮುಳ್ಳಿ ಅವರಿದ್ದಾರೆ. ಕಾಂತೇಶ್ ಕದ್ರಮುಳ್ಳಿ ಅವರಿಗೆ ರಂಗಭೂಮಿ ದಿನಾಚರಣೆ ಶುಭಾಶಯಗಳು. ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆಗಾಗಿ ಕಲಾವಿದರ ಎಲ್ಲರ ಪರವಾಗಿ ನಾನು ರಂಗಭೂಮಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಅನುಭವದಲ್ಲಿ ರಂಗಭೂಮಿ ಅಂದರೆ ಏನು? ಬದುಕನ್ನು ಒಂದು ರೀತಿ ಹೃದಯವಾಗಿ ನೋಡುವಂತಹ ಒಂದು ಮಾಧ್ಯಮ ರಂಗಭೂಮಿ. ಇದು ಕಲಾ ಪ್ರಕಾರದ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರ್ತದೆ. ಹಾಗಾಗಿ ರಂಗಭೂಮಿ ಅನ್ನೋದು ಒಂದು ಚೌಕಟ್ಟಿಲ್ಲದ ವಾತಾವರಣ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳಬಹುದು. ಇಂತಹ ರಂಗಭೂಮಿ ದಿನಾಚರಣೆ ವಿಶ್ವದ ಎಲ್ಲ ರಂಗ ಕರ್ಮಿಗಳು ಬಹಳ ಆಲೋಚಿಸಿ ಈ ರಂಗಭೂಮಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಕಲಾವಿದರ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಕಾಂತೇಶ್ ಕದ್ರಮುಳ್ಳಿ ಅವರು ಹೇಳಿದ್ರು, ರಂಗಭೂಮಿ ಅಂತಂದ್ರೆ ಎಲ್ಲರ ಒಂದು ಬಾಂಧವ್ಯ ಅಂತೇಳಿ ನೋಡ್ತಾ ಇದ್ರೆ. ನೀವು ಶಿವಮೊಗ್ಗದ ರಂಗಾಯಣದ ಕಲಾವಿದರು ಸ್ವತಃ ರಂಗ ನಿರ್ದೇಶಕರ ಸಾಯಿಲೆ ನೃತ್ಯವನ್ನ ಮಾಡ್ತಾ ಇದ್ದಾರೆ. ದಿನಾಚರಣೆ ಆಚರಣೆ ಆಗ್ತಾ ಇರೋ ರೀತಿಯಲ್ಲಿ ಶಿವಮೊಗ್ಗ ರಂಗಾಯಣದಲ್ಲೂ ಸಹ ನಡೀತಾ ಇದೆ, ವೈವಿಧ್ಯಮಯ ಕಾರ್ಯಕ್ರಮ ನಡೀತಾ ಇದೆ. ಶಿವಮೊಗ್ಗದ ಎಲ್ಲ ಕಲಾವಿದರು ಈ ಜಾಗದಲ್ಲಿ ಭಾಗವಹಿಸಿದ್ದಾರೆ, ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಕಿ ಹಿಡಿಸುವ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.